ಕಳೆದ ವರ್ಷ ಲಾಕ್ಡೌನ್ ಟೈಮ್ ಅಲ್ಲಿ ನಿಮ್ಮ ವಿಡಿಯೋಸ್ ತುಂಬಾ ರೌಂಡ್ಸ್ ಮಾಡಿತ್ತು, ಬಿಕಾಸ್ ನೀವು ಮಾಡಿದಂತಹ ವಿಡಿಯೋ ಯಾವ ತರ ವೈರಲ್ ಆಗಿತ್ತು ಅಂತಂದ್ರೆ ಅದರಿಂದ ಜನರಿಗೆ ತುಂಬಾ ಇನ್ಫಾರ್ಮೇಶನ್ ಹೋಗಿತ್ತು. ಸೊ ಅದರ ನಂತರ ಪ್ರಾಬಬ್ಲಿ ದಿನೇಶ್ ಶೆಟ್ರಿ ಏನ್ ಮಾತಾಡ್ತಾರೆ ಅಂತ ಒಂದು ಕುತೂಹಲ ಎಲ್ರಿಗೂ ಒಂದ್ ಹಂತಕ್ಕೆ ಬರ್ಲಿಕ್ಕೆ ಶುರುವಾಯಿತು. ಸೊ ವಿ ಥಾಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನಿಮ್ಮನ್ನ ತಂದು ಇಂಥ ತುರ್ತು ಪರಿಸ್ಥಿತಿಯಲ್ಲಿ ನೀವು ಮಾತಾಡ್ಬೇಕು ಅಂತ. ಬಟ್ ಬಿಫೋರ್ ದಟ್, ಬಹಳ ಜನ ನೀವು ಡಾಕ್ಟರ್ ಅಂತ ತಿಳ್ಕೊಂಡಿದ್ದಾರೆ, ಅಂದ್ರೆ MBBS ಡಾಕ್ಟರ್ ಓದ್ದವ್ರು ನೀವು, ಜನರಿಗೆ ಚಿಕಿತ್ಸೆ ಕೊಡೋರು ಅಂತ ತಿಳ್ಕೊಂಡಿದ್ದಾರೆ. ಅದನ್ನೊಂದು ಕ್ಲಿಯರ್ ಮಾಡ್ಬಿಡೋದು ಒಳ್ಳೇದು ಅಂತ ಅನ್ಸುತ್ತೆ. ನಾನು MBBS ಡಾಕ್ಟರ್ ಅಲ್ಲ, PhD ಸೈಂಟಿಸ್ಟ್ ಆಗಿರುವವನು, ಪ್ರೊಫೆಸರ್ ಆಗಿರುವವನು. ಮತ್ತೆ ನಾನು ಏನೇ ಒಪಿನಿಯನ್ ಹೇಳಿದ್ರು ಕೂಡ ನನ್ನ ಪರ್ಸನಲ್ ಒಪಿನಿಯನ್ ಇದು. ಇಟ್ಸ್ ನಾಟ್ ಬೌಂಡ್ ಟು ಎನಿ, ನಾನು ಯಾವ ಇನ್ಸ್ಟಿಟ್ಯೂಷನ್ ಅಲ್ಲಿ ಇದ್ದೇನೆ. They are not responsible for any of my statements. This point of time, ಖಂಡಿತ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಬೇಕು. ನೀವೊಬ್ಬ ವಿಜ್ಞಾನಿ ಆಗಿದ್ಕೊಂಡು, ನೀವೊಂದು ವಿದೇಶದಲ್ಲಿ ಇದ್ಕೊಂಡು, ನಿಮ್ಮ ಬಿಸಿ ಶೆಡ್ಯೂಲ್ ಏನನ್ನೋದು ನಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅದ್ರ ಮಧ್ಯನೂ ನೀವು ವಿಡಿಯೋ ಮಾಡ್ಲಿಕ್ಕೆ ಒಂದಷ್ಟು ಟೈಮ್ ತಗೋತೀರಿ, ಜನಪರ ಜೀವಪರ ಕಾಳಜಿಯಿಂದ ಒಂದಷ್ಟು ಮಾತಾಡ್ತೀರಿ. ಇದೆಲ್ಲವೂ ನಿಜವಾಗಿಯೂ ಒಬ್ಬ ಉನ್ನತ ಸ್ಥಾನದಲ್ಲಿ, ಉನ್ನತ ಹುದ್ದೆಯಲ್ಲಿ ಇರುವಂತವನು ಅವನ ಒಂದು ಸಾಮಾಜಿಕ ಜವಾಬ್ದಾರಿ ಏನು ಅನ್ನೋದನ್ನ ನೀವು ಪದೇ ಪದೇ ತೋರಿಸ್ಕೊಡ್ತಾ ಇದ್ರಿ. ನಾವು ಲೆಟ್ಸ್ ಕಮ್ ಟು ದ ಪಾಯಿಂಟ್ ಡಾಕ್ಟ್ರೆ. ಈಗ ಸದ್ಯಕ್ಕೆ ನಾವು ಇಡೀ ದೇಶದ ಬಗ್ಗೆ ಮಾತನಾಡೋದಕ್ಕಿಂತ ಮೊದಲು ನಮ್ಮ ಮನೆಯನ್ನ ಕ್ಲೀನ್ ಮಾಡೋದ್ರ ವಿಚಾರ ಬಗ್ಗೆ ಮಾತಾಡುವ. ಕರ್ನಾಟಕದಲ್ಲಿ ಆಗ್ತಾ ಇರುವಂತ ಪರಿಸ್ಥಿತಿ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅಂತ ಅನ್ಸ್ತದೆ. ಯಾಕೆ ಈ ಪರಿಸ್ಥಿತಿ ಬಂತು ಅನ್ನೋದನ್ನ ಯೋಚನೆ ಸ್ವಲ್ಪ, ಆಗ ನಮ್ಗೆ ಸೊಲ್ಯೂಷನ್ ಅರ್ಥ ಆಗುತ್ತೆ. ಮತ್ತೆ ಯಾಕೆ ನಮ್ಮ ಪರಿಸ್ಥಿತಿ ಇದೆ, ಈವನ್ ಅದು ಬೆಡ್ ಇರ್ಬೋದು, ಆಕ್ಸಿಜನ್ ಸಪ್ಲೈ ಇರ್ಬೋದು, ಅದೆಲ್ಲ ಯಾಕೆ ಈ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ನಾನು ನಿಮ್ಗೆ ಬ್ರೀಫ್ ಆಗಿ ಹೇಳ್ತೇನೆ. ಆಗ ನಮಗೆ ಐಡಿಯಾ ಸಿಗ್ತದೆ. ಫಸ್ಟ್ ಆಫ್ ಆಲ್ ಏನಾಗಿತ್ತು, ವೇವ್ ಅಲ್ಲಿ ನಾವು ಆರಂಭದಲ್ಲೇ ಲಾಕ್ ಡೌನ್ ಮಾಡಿರೋದ್ರಿಂದ ಫಸ್ಟ್ ವೇವ್ ಅಲ್ಲಿ ನಮ್ಗೆ ವಿ ಕುಡ್ ಏಬಲ್ ಟು ಅಂದ್ರೆ ಕಂಟ್ರೋಲ್ ಗೆ ತರ್ಲಿಕ್ಕೆ ಆಗಿತ್ತು. ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳಿದ ಹಾಗೆ ಲಾಕ್ ಡೌನ್ ಅಂತದ್ದು ಏನಿದ್ರು ಕೂಡ ಯು ಆರ್ ಬೈಯಿಂಗ್ ಟೈಮ್. ನೀವು ಟೈಮ್ ಅನ್ನ ಬೈ ಮಾಡ್ತಾ ಇದ್ದೀರಿ, ಅಥವಾ ರಿಲೆವೆಂತ್ ಏನ್ ಬೇಕು ಮೆಡಿಕಲ್ ಫೆಸಿಲಿಟಿ ಅದಕ್ಕೆ ರೆಡಿ ಆಗ್ಲಿಕ್ಕೆ ನೀವು ಲಾಕ್ ಡೌನ್ ಟೈಮ್ ತಕೊಂಡಿರುವಂತದ್ದು. ಕ್ರೆಡಿಟ್ ಏನ್ ಕೊಡ್ಬೇಕಂದ್ರೆ ಸ್ವಲ್ಪ ಮಟ್ಟಿಗೆ ರೆಡಿ ಆಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದ್ರೆ ಯಾವುದು, ಫಾರ್ ಎಕ್ಸಾಂಪಲ್ ಈಗ ಅಂತ ಹೇಳ್ಬೋದು, ಆಕ್ಸಿಜನ್ ಪ್ರೊಡಕ್ಷನ್ ಏನಿದೆ ಅಲ್ಲ ನಮ್ದು, ಆಕ್ಸಿಜನ್ ಪ್ರೊಡಕ್ಷನ್ ಹ್ಯಾಸ್ ಇನ್ಕ್ರೀಸ್ಡ್ ಇಮ್ಮೆನ್ಸ್ಲಿ ಆಗಸ್ಟ್ ಮತ್ತೆ ಇವಾಗ ಹೋಲಿಸಿದ್ರೆ. ನಮ್ಮ ಆಕ್ಸಿಜನ್ ಸಪ್ಲೈ ಸ್ಟ್ರೆಂತ್ ನಾನು ಡೇಟಾ ನೋಡ್ತಿರುವ ನಮ್ದು ಅಬೌಟ್ 60% ಇನ್ಕ್ರೀಸ್ ಆಗಿದೆ. ಸಮಸ್ಯೆ ಬಂದಿರೋದು ಎರಡು ವಿಷಯದಲ್ಲಿ. ಒಂದೇನಾಯ್ತು, ನಾವು ಫಸ್ಟ್ ಕೊರೋನಾ ಅಲ್ಲಿ ಕಂಟ್ರೋಲ್ ಗೆ ಬಂದಾಗ್ಲೇ ನಾವು ಕಂಟ್ರೋಲ್ ಆಗೋದು ಬೇರೆ, ಕತೆ ಮುಗಿಯೋದು ಬೇರೆ. ನಾವೇನ್ ಕತೆ ಮುಗೀತು ಅಂದ್ ಗಾರ್ಡ್ ಅನ್ನ ಕಂಪ್ಲೀಟ್ಲಿ ಡೌನ್ ಮಾಡಿದ್ವಿ, ಕಂಪ್ಲೀಟ್ಲಿ ಡೌನ್. ಇದೇನಾಯ್ತು, ನಾನು ನಿಮ್ಗೆ ಒಳ್ಳೆ ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಈ 99 ಅಲ್ಲಿ ಇದ್ದವ ಒಂದರನ್ನ ಟಿಕ್ಕ ಓಡುವಾಗ ಸೆಂಚುರಿ ಆಗುವ ಮೊದಲು ಬೆಟ್ ಮಾಡ್ಕೊಂಡು ರನ್ ಔಟ್ ಆದಾಗೆ ಬ್ಯಾಟ್ ಮೇಲೆ ಇಟ್ಕೊಂಡು ಬ್ಯಾಟ್ ಡೌನ್ ಮಾಡಿದ್ರು. ನೋಡಿ, ನಿಮ್ಗೆ ಒಂದು ಪರ್ಟಿಕ್ಯುಲರ್ ಕೇಸ್ ಹೇಳ್ತೇನೆ. ನಮ್ಗೆ ಈಗ ಏನ್ ಕರ್ನಾಟಕದಲ್ಲಿದೆ, ಸ್ಪ್ರೆಡ್ ಆಗ್ತಾ ಇರುವಂತದ್ದು ಮ್ಯೂಟೇಟ್ ಆದ ಜೀನ್ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ. ಬಣ್ಣ ಬದಲಾಯಿಸ್ಕೊಂಡಂತ ಜೀನ್, ಒರಿಜಿನಲ್ ಫಸ್ಟ್ ವೇವ್ ಅಲ್ಲಿ ಇದ್ದ ಜೀನ್, ಐ ಮೀನ್ ವೈರಸ್ ಕಿಂತ ಮ್ಯೂಟೇಟ್ ಇರುವಂತ ವೈರಸ್ ಏನಿದೆ ಅದು ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ. ಪ್ಲಸ್ ಬ್ರಿಟನ್ ಅಲ್ಲಿ ಏನು ಮ್ಯೂಟೇಟ್ ಆಗಿ ಬಂದಿತ್ತಲ್ಲ, ಆ ವೈರಸ್ ಸ್ಪ್ರೆಡ್ ಆಗ್ತಾ ಇರುವಂತದ್ದು ನಮ್ಮಲ್ಲಿ. ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಈ ಮ್ಯೂಟೇಷನ್ ಆದ್ಮೇಲೆ ಈ ವೈರಸ್ ನ ಸ್ಪ್ರೆಡಿಂಗ್ ಎಬಿಲಿಟಿ ಏನಿದೆ ಅಲ್ಲ, ಇನ್ಫೆಕ್ಷನ್ ಎಬಿಲಿಟಿ ಜಾಸ್ತಿ ಆಗಿದೆ, ಮಲ್ಟಿಫೋಲ್ಡ್ ಆಗಿದೆ. ನಮ್ಗೆ ಬಂತು, ಒಂದು ನಾವು ಗಾರ್ಡ್ ಡೌನ್ ಮಾಡಿದೀವಿ, ಎರಡನೇದಾಗಿ ಮ್ಯೂಟೇಷನ್ ಇನ ಫಸ್ಟ್ ನ್ಯೂಸ್ ನಿಮ್ಗೆ ಗೊತ್ತಿದ್ರೆ, ನೀವು ಮೀಡಿಯಾದವ್ರು ನಿಮ್ಗೆ ಗೊತ್ತಿರುತ್ತೆ, ಲೇಟ್ ಫೆಬ್ರವರಿಯಲ್ಲಿ ಮಹಾರಾಷ್ಟ್ರದಲ್ಲಿ ಒಂದೇ ಫ್ಯಾಮಿಲಿಗೆ ಒಂದೇ ದಿನ ಕ್ವಿಕ್ಲಿ ಸ್ವಲ್ಪ ಡಿಫ್ರೆಂಟ್ ಇರುವಂತ ಒಂದು ಕೇಸ್ ಬಂದಿತ್ತು. ಆಗ ಮಹಾರಾಷ್ಟ್ರ ಈ ಒಂದು ಘಟನೆ ಕೂಡ ರಿಪೋರ್ಟ್ ಆಗಿತ್ತು. ಆದ್ರೆ ಏನಾಯ್ತು, ಆಗ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಅಷ್ಟು ಸೀರಿಯಸ್ನೆಸ್ ತೋರಿಸಲಿಲ್ಲ. ಇಟ್ ಜಸ್ಟ್ ಲೈಕ್ ಎ ರೆಗ್ಯುಲರ್ ಕೇಸ್ ಅಂತ. ಅದು ಹೇಗೆ ಆಗತ್ತಲ್ಲ, ನೀವು ಡೈಲಿ ಏನೇನೋ ಸ್ಟೋರಿ, ಮತ್ತೊಬ್ಬ ಅದು ಹುಲಿ ಬಂತು ಸ್ಟೋರಿ ಕೇಳಿದ್ರಲ್ಲಿ, ಹುಲಿ ಬಂತು ಅಂತ ನಿಜ ಹುಲಿ ಬಂದಾಗ ಅಲ್ಲಿ ಜೀನೋಮ್ ಸೀಕ್ವೆನ್ಸ್ ಏನಾಯ್ತು ಅಂದ್ರೆ, ಆಗ ನೀವು ಬಂದಂತ ಒಂದು ಫೆಬ್ರವರಿಯಲ್ಲಿ ಬಂದಂತ ಕೇಸ್ ಅನ್ನ ಸ್ಟಡಿ ಮಾಡಿ ಕೂಡ್ಲೆ ಜೀನೋಮ್ ಏನು ಮ್ಯೂಟೇಷನ್ ಆಗಿದೆಯಾ ಅಂತ ಗಮನ ವಹಿಸಿದ್ರೆ, ಅಥವಾ ಅದ್ರ ಇನ್ಫೆಕ್ಷನ್ ರೇಟ್ ಎಲ್ಲ ನೋಡ್ಕೊಂಡಿದ್ರೆ, ನಾವು ಇಮಿಡಿಯೇಟ್ಲಿ ಲಾಸ್ಟ್ ಟೈಮ್ ತರನೇ ಪ್ರಿಪೇರ್ ಆಗ್ಬೋದಿತ್ತು. ಅದನ್ನ ಮಾಡ್ಲಿಲ್ಲ. ಎಲ್ಲಾ ಕಂಟ್ರಿಗಳಲ್ಲೂ ಟ್ರಾವೆಲಿಂಗ್, ಎಲ್ಲಾ ಸ್ಟೇಟ್ ವಿದಿನ್ ಸ್ಟೇಟ್, ನಮ್ದು ಡೆಮಾಕ್ರೆಟಿಕ್ ಸೆಟಪ್ ಅಲ್ಲಿ ವಿದಿನ್ ಸ್ಟೇಟ್ ಟ್ರಾವೆಲಿಂಗ್ ಇದೆ. ಟ್ರಾವೆಲಿಂಗ್ ಇದ್ದಾಗ ಲಾಟ್ ಆಫ್ ಥಿಂಗ್ಸ್ ಅಲ್ಲಿಂದ ಇಲ್ಲಿಗೆ ಬರೋದು, ಇಲ್ಲಿಂದ ಅಲ್ಲಿಗೆ ಬರೋದು ಕಾಮನ್. ಹಾಗಾಗಿ ಈ ಮಿಟ್ಟ ವೈರಸ್ ಏನಿದೆ ಅದು ಕರ್ನಾಟಕಕ್ಕೂ ಬಂತು. ಕರ್ನಾಟಕದಲ್ಲಿ ಆರಂಭದಲ್ಲಿ ತುಂಬಾ ಕ್ರೌಡೆಡ್ ಸಿಟಿ ಏನಿದೆ ಅಲ್ಲಿಗೆ ಬಂತು. ಈಗ ಏನಾಯ್ತು, ಕರ್ನಾಟಕದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದ್ರೆ, ಈಗ ಇದು ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ. ಸೊ ಟೂ ಕಾಸ್ ಏನು, ಒಂದು ನಮ್ಮ ಆ ಫೆಬ್ರವರಿಯಲ್ಲಿ ನಾವು ಬಂದಂತ ಕೇಸ್ ಅನ್ನು ಕೂಡ ಇಗ್ನೋರ್ ಮಾಡಿ, ಅಥವಾ ಯಾರೋ ಕೊಟ್ಟಂತ ಒಂದು ಕನ್ಸರ್ನ್ ಕೂಡ ಇಗ್ನೋರ್ ಮಾಡಿ, ಜೊತೆಗೆ ಏನ್ ಮಾಡಿದೇವೆ ಹೇಳಿ, ಪಬ್ಲಿಕ್ ಇವೆಂಟ್ಗಳು, ಎಲೆಕ್ಷನ್ ಅನೌನ್ಸ್ ಮಾಡಿದೆವು, 2 ತಿಂಗಳು ಎಲೆಕ್ಷನ್ ಅನೌನ್ಸ್ ಮಾಡಿದೆವು, ರಿಲಿಜಿಯಸ್ ಇವೆಂಟ್ ಸ್ಟಾಪ್ ಮಾಡ್ಲೇ ಇಲ್ಲ. ಓಕೆ, ನಾನು ಡಿಸೆಂಬರ್ ಊರಿಗೆ ಬಂದಿದ್ದೆ, ಆಗ ನೋಡಿದ್ರೆ ಊರಲ್ಲಿ ಮದುವೆ ಮುಂಚೆ ಯಾರು ಮಾಸ್ಕ್ ಲೆಕ್ಕಕ್ಕೆ ಹಾಕೊಳ್ಳಲ್ಲ. ಈ ಕೊರೋನಾ ಅಂದ್ರೆ ಎಂತ ಒಂದು ಕಾಮನ್ ವೈರಸ್ ಅಂತ ನಾವೆಲ್ಲ ಎಷ್ಟೇ ಹೇಳಿದ್ರು ಕೂಡ. ಅಲ್ಲಿ ಏನಾಯ್ತು ಅಂದ್ರೆ, ಈ ಜನರಲ್ ಪರ್ಸೆಪ್ಷನ್ ನಮ್ಮ ಸೋಕೋಲ್ಡ್ ಕೆಲವು ಕನ್ಸರ್ನ್ಡ್ ವಾಯ್ಸ್ ಇದೆಯಲ್ಲ, ಅದನ್ನ ಓವರ್ಟೇಕ್ ಮಾಡಿತ್ತು.
ಜನರಲ್ ಪರ್ಸೆಪ್ಷನ್ ಏನಂದ್ರೆ ಇದೊಂದು ಕಾಮನ್ ವೈರಸ್, ಏನು ಆಗುದಿಲ್ಲ ಅದು ಇದು ಅಂತ ಹೇಳಿ ಬಿಟ್ಬಿಟ್ರು. ಬೇರೆ ಇಲ್ಲ, ಆಗ್ತಾ ಇದೆ ಆಗ್ತಾ ಇದೆ. ಅದು ಸ್ವಲ್ಪ ಸಣ್ಣ ವಯಸ್ಸಾಯ್ತು, ಅದು ಯಾರಿಗೂ ಕೇಳಿಲ್ಲ ಗುಂಪಿಗೆ. ಇಡೀ ಜಗವನ್ನೇ ಅಂಗೈಲಿ ನೋಡಿ ನೋಡಿ ಜನಮನದ ಈ ಜೀವನಾಡಿ.